ಬಸಾಪುರದ ರಸ್ತೆ ಹೊಸೂರು ರೋಡು, ಹೊಸೂರು ರೋಡ್ ಹತ್ರ ಒಂದು ಡಿವಿಯೇಷನ್, ಬಸಾಪುರ ರೋಡು, ಬಸಾಪುರ ಮೇನ್ ರೋಡು. ಇಲ್ಲಿ ರೈಟ್ ಹೋಗ್ಬೇಕಾ? ರಾಘವೇಂದ್ರ ಫೋನ್ ಮಾಡ, ಸ್ವಲ್ಪ ಇದ್ಮೇಲೆ ಫೋನ್ ಮಾಡೋದು ಬಹಳ ಮುಖ್ಯ. ಶುಭೋದಯ, ನಮಸ್ತೆ. ಕಲಾ ಮಾಧ್ಯಮದ ಆತ್ಮೀಯರೆಲ್ಲರಿಗೂ ನಿಮ್ಮ ಪರಂ ಮಾಡುವ ನಮಸ್ಕಾರಗಳು. ಏನು ಪರಂ, ಅವಾಗಲಿಂದ ಏನೋ ಹುಡುಕ್ತಿದೆಯಲ್ಲ, ಏನು ಸಮಾಚಾರ ಅಂತ ಅನ್ಕೋತಿರ್ಬೇಕು, ಅಥವಾ ಬಹುತೇಕರಿಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಸ್ನೇಹಿತರೆ, ನಾನು ಈಗ ಹೊಸೂರು ರಸ್ತೆಯ ಒಂದು ಜಂಕ್ಷನ್ನು, ಹೊಸರೋಡ್ ಜಂಕ್ಷನ್ ಅಂತ ಕರಿತೀವಲ್ಲ, ಆ ಜಂಕ್ಷನಿಂದ ಒಳಗಡೆಗೆ ಬಲಗಡೆಗೆ, ನೀವು ಸಿಲ್ಬೋರ್ಡ್ ಕಡೆಯಿಂದ ಬಂದರೆ ಅಥವಾ ಬೊಮ್ಮಳ್ಳಿ ಕಡೆಯಿಂದ ಬಂದರೆ ಬಲಗಡೆಗೆ ತೊಗೊಂಡಿದ್ದೀನಿ. ಬಸಾಪುರ ರಸ್ತೆ ಅಂತ ಹೇಳಿ ಈ ರಸ್ತೆ ಹೆಸರು. ಏನು ಬರೋ ವಿಷಯ ಅಂತಂದರೆ, ಸೆಪ್ಟೆಂಬರ್ 30, 1990 ಅಂದರೆ ಇವತ್ತಿಗೆ ನಾವು ಇಲ್ಲಿ ನಿಂತು ಮಾತಾಡುವ ಈ ಸಮಯಕ್ಕೆ ಸರಿಯಾಗಿ 31 ವರ್ಷಗಳ ಹಿಂದೆ ದಾವಣಗೆರೆ ಹತ್ರ ಒಂದು ಭೀಕರವಾದ ಕಾರು ಅಪಘಾತ ನಡೆಯುತ್ತೆ. ಆ ಕಾರು ಅಪಘಾತದಲ್ಲಿ ನಮ್ಮ ಕನ್ನಡದ ಕಣ್ಮಣಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ತೀರ್ಕೊಳ್ತಾರೆ, ಸ್ಪಾಟ್ ಔಟ್ ಆಗ್ತಾರೆ. ಬಹಳ ನೋವಿನ ವಿಷಯ. ಆದರೆ ಶಂಕರ್ ನಾಗ್ ಅವರು ಆ ಕಾರಲ್ಲಿ ಒಬ್ಬರೇ ಇರಲಿಲ್ಲ, ಅವರ ಪತ್ನಿ ಅರುಂಧತಿ ನಾಗ್ ಅವರು ಇದ್ದರು, ಮಗಳು ಕಾವ್ಯ 2 ವರ್ಷದ ಮಗು ಅವರು ಕೂಡ ಇದ್ದರು. ಅವರಿಬ್ಬರು ಅದೃಷ್ಟವಶಾತ್ ಬದುಕಿದ್ರು. ಈಗ ನಮ್ಮ ಜೊತೆಗೆ ಭಾಳ ಕೆಲಸಗಳನ್ನು ಮಾಡ್ತಿರ್ತಾರೆ ರಂಗಭೂಮಿ ಸಿನಿಮಾಗೆ ಸಂಬಂಧಪಟ್ಟಾಗೆ. ಆದರೆ ಆ ಕಾರಲ್ಲಿ ಇನ್ನೊಬ್ಬರು ವ್ಯಕ್ತಿ ಇದ್ದರು, ವ್ಯಕ್ತಿತ್ವ ಇತ್ತು, ಹೆಸರು ಲಿಂಗಣ್ಣ ಅಂತ ಹೇಳಿ. ಲಿಂಗಣ್ಣ ಅವರು ಹಾವೇರಿ ಕಡೆಯವರು, ಹಾವೇರಿ ಹತ್ರ ಬಂಕಾಪುರ ಇದೆಯಲ್ಲ, ಆ ಬಂಕಾಪುರದ ಕಡೆಯವರು, ಮೂಲತಃ ಉತ್ತರ ಕರ್ನಾಟಕದವರು. ಅವರು ಅವತ್ತು ಕಾರ್ನಲ್ಲಿ ಇದ್ದರು, ಶಂಕರ್ ನಾಗ್ ಅವ್ರ ಜೊತೆಗೆ ತೀರ್ಕೊಂಡವರು ನಮ್ಮ ಲಿಂಗಣ್ಣವರು. ಎಸ್, ಅವತ್ತು ದಾವಣಗೆರೆಯ ಆ ಹೈವೇ ರಸ್ತೆಯಲ್ಲಿ ಇಬ್ಬರು ತೀರ್ಕೊಳ್ತಾರೆ, ಒಂದು ಶಂಕರ್ ನಾಗ್ ಮತ್ತು ಲಿಂಗಣ್ಣವರು. ಲಿಂಗಣ್ಣವ್ರ ಕತೆ ಭಾಳ ಒಂದೊಂದು ಬಹಳ ನೋವಿನ ಕತೆ, ದುರಂತದ ಕತೆ. ಯಾಕೆ ದುರಂತ ಅಂತಂದರೆ ಅವ್ರು ಸಾವೇ ಒಂದು ದುರಂತ, ಆದರೆ ಅದಕ್ಕೆ ಮುಖ್ಯವಾಗಿ ಅವತ್ತು ಶಂಕರ್ ನಾಗ್ ಅವ್ರ ಜೊತೆ ಕಾರಲ್ಲಿ ಹೋಗಬೇಕಾದಿದ್ದು ಲಿಂಗಣ್ಣ ಅಲ್ಲ, ನಮ್ಮ ಡ್ರೈವರ್ ದಾಸ್ ಅವರು. ಯಾಕಂದರೆ ಡ್ರೈವರ್ ದಾಸ್ ಸಂದರ್ಶನ ನೀವು ಈಗಾಗಲೇ ಕಲಾಮಾಧ್ಯಮದಲ್ಲಿ ನೋಡಿರ್ತೀರಿ. ಡ್ರೈವರ್ ದಾಸ್ ಹೋಗಬೇಕಿರುತ್ತೆ, ಆದರೆ ಅದೇನೋ ಒಂದು ಕಾರಣಾಂತರದಿಂದ ಶಂಕರ್ನಾಗ್ ಲಿಂಗಣ್ಣನ ಕರ್ಕೊಂಡು ಹೋಗ್ತಾರೆ. ಸೊ ಲಿಂಗಣ್ಣ ಅವತ್ತು ಕೊನೆಗೆ ಸೆರೆಳಿತಾರೆ. 31 ವರ್ಷಗಳ ನಂತರ, ಆಫ್ಟರ್ 31 ಇಯರ್ಸ್ ಲಾಂಗ್ ಗ್ಯಾಪ್, ಆ ಕುಟುಂಬ ನಮಗೆ ಸಿಕ್ಕಿದೆ. ಲಿಂಗಣ್ಣವ್ರ ಕುಟುಂಬ, ಅವ್ರ ಪತ್ನಿ ಮತ್ತು ಮಕ್ಕಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಲಿಂಗಣ್ಣ ತೀರ್ಕೊಂಡ ಘಟನೆ ಏನು, ಲಿಂಗಣ್ಣ ತೀರ್ಕೊಳ್ಳೋಕೆ ಮುಂಚೆ ನಡೆದ ಘಟನೆಗಳೇನು, ಅವ್ರು ತೀರ್ಕೊಂಡ ನಂತರ ಅವ್ರ ಬದುಕೇನಾಯಿತು, ಈಗೇನು ಮಾಡ್ತಿದ್ದಾರೆ, ಈಗಲೂ ಶಂಕರ್ನ ಕುಟುಂಬ ಜೊತೆಗೆ ಅವ್ರದ್ದೇನೋ ಸಂಪರ್ಕ ಇದೆಯಾ ಅನ್ನೋ ಅಂಥ ವಿಷಯಗಳನ್ನು ನಿಮಗೆ ತಿಳಿಸ್ಬೇಕು, ಆ ವಿಷಯಗಳನ್ನ ಜೊತೆ ಹಂಚ್ಕೋಬೇಕು ಅಂತ ನಮ್ಮ ಉದ್ದೇಶ. ಕಳೆದ 1.5 ವರ್ಷದಿಂದ ಲಿಂಗಣ್ಣವ್ರ ಫ್ಯಾಮಿಲಿ ಎಲ್ಲಿದೆ ಅಂತ ನಾವು ಭಾಳ ಕಷ್ಟಪಟ್ಟು ಹುಡುಕ್ತಿದ್ವಿ. ಕೊನೆಗೂ ಒಂದು ಅಚಾನಕ್ಕಾಗಿ ಅಂದರೆ ನಮ್ಮ ಒಂದು ನಿರೀಕ್ಷೆಯನ್ನು ಮೀರಿ, ನಮ್ಮ ಪ್ರಯತ್ನವನ್ನು ಮೀರಿ ಅವ್ರು ಸಿಕ್ಬಿಟ್ರು. ಒಂದು ಯಾವುದೋ ಬೇರೆ ಕೆಲಸಕ್ಕೆ ಹೋದಾಗ ಅವ್ರು ಸಿಕ್ಬಿಟ್ರು. ಭಾಳ ಧನ್ಯವಾದ, ನನಗೆ ಭಾಳ ಖುಷಿ ಆಯಿತು. ಸೊ ಈಗ ಬನ್ನಿ ಹೋಗೋಣ, ಬಸಾಪುರ ಮುಖ್ಯ ರಸ್ತೆ, ಹೊಸೂರು ರಸ್ತೆ, ಅಲ್ಲಿದ್ದೀವಿ. ಅವ್ರ ಮನೆಗೆ ಹೋಗೋಣ, ಈಗ ಸಮಯ ಕರೆಕ್ಟಾಗಿ 10:05 ಹೋಗೋಣ, ಅವ್ರು ಮಾತಾಡ್ಸೋಣ. ಸ್ವಾಗತ ನಿಮಗೆ ಲಿಂಗಣ್ಣವ್ರ ಮನೆಗೆ, ಆ ಒಂದು ಕತೆ ಕೇಳೋಕ್ಕೆ, ಲಿಂಗಣ್ಣವ್ರ ಕತೆ ಕೇಳೋಕ್ಕೆ, ಆಕ್ಸಿಡೆಂಟ್ನ ಕತೆ ಕೇಳೋಕ್ಕೆ ಸ್ವಾಗತ, ಬನ್ನಿ. ನೀವು ಆ ಕಡೆ ಇದ್ದೀರಾ, ನಾನು ಅದೇ ಫುಲ್ ಡೌನ್ ರೈಟ್ ಅಲ್ಲಿ, ಅದೇ ಫಸ್ಟ್ ರೈಟ್ ಒಂದು ಬರುತ್ತೆ ಬಸಾಪುರಕ್ಕೆ, ಫುಲ್ ಡೌನ್ ಬಂದ್ಮೇಲೆ ಇನ್ನೊಂದು ರೈಟ್ ಒಂದು ಬರುತ್ತೆ. ಇನ್ನೊಂದು ರೈಟ್ ತಗೋತಾ ಇದೀವಿ, ಬಸಾಪುರ ರೈಟ್ ತಗೊಳ್ಳಿಲ್ಲ ನಾವು, ನೀವು ಹೇಳಿದಂಗೆ ಸೆಕೆಂಡ್ ರೈಟ್ ತಗೋತಾ ಇದೀವಿ ಡೌನ್ ಬಂದು. ಪ್ಯಾರಡೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ರೋಡ್ ಅಲ್ವಾ? ಹೌದೌದು, ಬನ್ನಿ ಸರ್, ಬನ್ನಿ ಸರ್, ಪ್ಯಾರಡೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ರೋಡ್ ತಗೋತಾ ಇದೀವಿ ಸರ್. ಬಂದ್ರಿ ಸರ್, ಕಾಣಿಸ್ತಾ ಬನ್ನಿ ಸರ್. ಯಸ್ ಯಸ್, ಥ್ಯಾಂಕ್ ಯು. ಯಾ ಯಾ ಯಾ, ಬಂದ್ರಿ. ಓಕೆ, ಓಹೋ, ಅವರೇ ಸರ್. ಬಂದರು ನೋಡಿ ಸ್ನೇಹಿತರೆ, ಫಕೀರೇಶ್. ಓ, ಲಿಂಗಣ್ಣ ಅವರ ಮಗನಿಗೆ ಒಂದು ಮಗು ಇದೆ ಈಗ. ಎಸ್ ಎಸ್, ಅಫ್ಕೋರ್ಸ್, 31 ವರ್ಷ ಆದ್ಮೇಲೆ ಇರಲೇಬೇಕಲ್ಲ ಸರ್. ಬನ್ನಿ. ಮಗಳು ಮಗಳು ಒಬ್ಳೆ ಮಗಳ ಅಥವಾ? ಇಲ್ಲ ಸರ್, ಒಬ್ಬ ಮಗ ಇದ್ದಾನೆ. ಮಗ ಸ್ಕೂಲ್ ಸ್ಟಾರ್ಟ್ ಆಗಲ್ಲ, ಊರಲ್ಲಿ ಬಿಟ್ಟಿದ್ವಿ. ಹೌದ್ರ? ಒಂದೂವರೆ ವರ್ಷ ಸ್ಕೂಲ್ ಇರ್ಲಿಲ್ವಲ್ಲ. ಹೌದು, ಈಗ ಮೊನ್ನೆಯಿಂದ ದೀಪ ದಸರಾ ಆದ್ಮೇಲೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟಿದ್ವಿ.
ನಿಮ್ಮನ್ನು ಒಂದೂವರೆ ವರ್ಷ ಹುಡುಕಿದೀವಿ ಸರ್ ನಾವು ಹೋದ ಮಾರ್ಚ್ ಇಂದ ಹುಡುಕ್ತಾ ಇದೀವಿ ಇಲ್ಲಿ ಬಲಕ ಹಾ ಇಲ್ಲಿ ರೈಟ್ ಸರ್ ಹೌದ್ರಾ ತಾವು ಏನು ಮಾಡ್ತೀರಿ ಶಂಭ ಪಗಿರಪ್ಪ ಅವರು ಬಂಚಲ್ಲ ಡಿ ಮಾಟಲ್ಲ ವರ್ಕ್ ಮಾಡ್ತೀನಿ ಹಾ 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 ಇವತ್ತು ರಜಾ ಹಾಕಿದ್ರಾ ಇಲ್ಲ ಸರ್ ಈಗ ಸುಮಾರು ಒಂದು ತಿಂಗಳಿಂದ ಹೋಗಿಲ್ಲ ಯಾಕೆ ಸ್ವಲ್ಪ ಏಟ್ ಆಗಿ ಉಗುರು ಎಡಗಾಲ ಉಗುರು ಆಚೆ ಬಂದಿತ್ತು ಓ ಉಗುರು ಸುತ್ತರ ಹಾ ಸರಿ ಕಾರ್ ಮುಂದೆ ಹಾಕೊಂಡ್ರಿ ಇಲ್ಲ ಹಾಕ್ಲಾ ಇಲ್ಲ ಆತ್ಮೀರೆ ಇವರು ಫಕೀರೇಶ್ ಅವರು ನಮ್ಮ ಲಿಂಗಣ್ಣವರ ಹಿರಿಮಗ ನೀವು ಒಟ್ಟು ಎಷ್ಟು ಜನ ಮಕ್ಕಳು ಸರ್ ನಾವು ಮೂರು ಜನ ಸರ್ ನಾನೇ ದೊಡ್ಡವನು ನನ್ನ ಬೆನ್ನ ಮೇಲೆ ನಮ್ಮ ತಂಗಿ ಆಮೇಲೆ ನಮ್ಮ ತಮ್ಮ ಎಸ್ ಓಕೆ ಬನ್ನಿ ಇವ್ರ ಮನೆಗೆ ಹೋಗಿ ಊರ್ವಾದಂಥ ಮಾತುಕತೆ ನಡೆಸೋಣ ಇದು ಸ್ವಂತ ಮನೆನಾ ಹಾಂ ಸರ್ ಸ್ವಂತ ಮನೆ ಯಾವಾಗ ತೊಗೊಂಡಿದ್ದು ಅನಂತನಗರ ಕೊಡ್ಸಿದ್ದು ಸರ್ ಇದು ಹಾಂ ಅನಂತನಗರ ಕೊಡ್ಸಿದ್ದು ಅನಂತನಗರ ಸರ್ ಕೊಡ್ಸಿದ್ದ ನಾಯಿ ಒಂಚೂರು ಸೌಂಡ್ ಸೈಲೆಂಟ್ ಮಾಡಿ ಏಯ್ ಸುಮ್ಮನೆ ಅಮ್ಮ ನಮಸ್ತೆ ಅಮ್ಮ ತಾವು ಎಲ್ಲಮ್ಮನವರು ಅನನ್ನ ಸರ್ ಕೊಡ್ಸಿದ್ದ ಹೌದು ಸರ್ ಆಕ್ಸಿಡೆಂಟ್ ಆದಮೇಲೆ ಹಾಂ ಎಲ್ಲ ಆದಮೇಲೆ ಸರ್ ಓ 98-99 ಕೊಡ್ಸಿದ್ದು 98-99 ಓ ಒಂದು ಹತ್ತು ವರ್ಷ ಆದಮೇಲೆ ಹಾಂ ಹೌದು ಸರ್ ಓಕೆ ಮನೇನ ಆಗಲೇ ಕಟ್ಟಿದ್ದ ಕಟ್ಟಿ ಆಯ್ತು ಸರ್ ಸುಮಾರು ಒಂದು 17 ವರ್ಷ ಆಯ್ತು ಚಂದ್ರಗುತ್ತಿ ನೀವು ಹಾವೇರಿ ಕಡೆಯವರು ನಾವು ಹಾವೇರಿ ಶಿಗ್ಗಾಂವ ತಾಲೂಕು ಈ ಕಡೆ ನಮ್ಮ ತಂದೆಯವ್ರದ್ದು ನಮ್ಮ ತಾಯಿ ಹಾನಗಲ್ ತಾಲೂಕು ಹಾನಗಲ್ ತಾಲೂಕು ನಮ್ಮ ತಾಯಿಯವರು ಮಾಸನಕಟ್ಟಿ ನಮ್ಮ ಜಮೀನೆಲ್ಲ ಇರೋದಲ್ಲ ಅಲ್ಲಿ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಆಯ್ತು ಸರ್ ಒಂದು 15 ವರ್ಷ ಆಯ್ತು 15-16 ವರ್ಷ ಆಯ್ತು 15 ವರ್ಷ ಆಯ್ತು ಚಿಕ್ಕದಿದೆ ಜಾಗ ಏ ಮನೆ ಮುಖ್ಯ ಅಲ್ಲ ಸರ್ ಮನ್ಸು ಮುಖ್ಯ ಆಯ್ತು ಏನ್ ಮಾಡೋದ್ ಸರ್ ಬಡವ್ರು ನಾವು ಹೇಳ್ಬೇಕನ್ನ ವಯಸ್ಸಿನ ಹಿಂಗಾಯ್ತು ಮಕ್ಕಳು ಚಿಕ್ಕ ಚಿಕ್ಕವರು ಆ ಟೈಮಲ್ಲಿ ಚಿಕ್ಕವನೇ ಇವನೇ ದೊಡ್ಡವನು ಇವನ ಮೇಲೆ ಒಂದು ಹುಡುಗಿ ಇದ್ದಾಳ ಅವಳ ತೆಳಗೆ ಒಂದು ಹುಡುಗ ಅವನು 8-9 ತಿಂಗಳದವನಿತ್ತು ಯಾರು ರವಿ ಚಿಕ್ಕವರ ರವಿ ಚಿಕ್ಕವನು ಹೆಣ್ಮಗಳು ಎರಡನೇವರು ಅವಳಿಗೆ 2-2.5 ವರ್ಷ ಅವಳಿಗೆ ಇವ್ರಿಗೆ ರವಿಗೆ 9 ತಿಂಗಳು ಒಂದು ವರ್ಷ ಕಮ್ಮಿನೇ ಇತ್ತು